ಹಂಪಿಯಲ್ಲಿ ಸ್ಮಾರಕಗಳಿಗೆ ಮೊಳೆ ಹೊಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು ಈಗ ಎಚ್ಚೆತ್ಕೊಂಡಿದೆ ಇಲಾಖೆ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇತ್ತು ಹಂಪಿಯಲ್ಲಿ ಸ್ಮಾರಕಗಳಿಗೆ ಮೊಳೆ ಹೊಡೆದಂತಹ ಪ್ರಕರಣ ಪಬ್ಲಿಕ್ ಟಿವಿ ವರದಿಯ ಬಳಿಕ ಕ್ರಮಕ್ಕೆ ಮುಂದಾಗಿದೆ ಧಾರ್ಮಿಕ ದತ್ತಿ ಇಲಾಖೆ ಮಳೆ ಹೊಡೆದ ಧಾರ್ಮಿಕ ದತ್ತಿ ಇಲಾಖೆಯ ಸಿಬ್ಬಂದಿಯನ್ನ ಅಮಾನತ್ತು ಮಾಡಲಾಗಿದೆ ಬಿಜಿ ಜಿ ಶ್ರೀನಿವಾಸ್ ಅಮಾನತ್ತಾದಂತಹ ಸಿಬ್ಬಂದಿ ಕಳೆದ ವಾರ ವಿರೂಪಾಕ್ಷೇಶ್ವರ ದೇವಸ್ಥಾನದ ಬಾಗಿಲಿಗೆ ಮೊಳೆಯನ್ನು ಹೊಡಲಾಗಿತ್ತು ಭಕ್ತರು ಸರತಿ ಸಾಲಿನಲ್ಲಿ ಬರಲಿಕ್ಕೆ ಬ್ಯಾರಿಕೇಡ್ ನಿರ್ಮಾಣಕ್ಕಾಗಿ ಈ ಮೊಳೆ ಹೊಡೆಯುವಂತಹ ಕೆಲಸ ಆಗಿತ್ತು ಈ ಕುರಿತಂತೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು ಪಬ್ಲಿಕ್ ಟಿವಿ ವರದಿಯ ಬಳಿಕ ಅಧಿಕಾರಿಯನ್ನು ಅಮಾನತ್ತು ಮಾಡಲಾಗಿದೆ ನೋಡಿ ಇತಿಹಾಸ ಪ್ರಸಿದ್ಧ ಸ್ಮಾರಕಗಳಿಗೆ ಹಾನಿ ಮಾಡುವ ರೀತಿಯಲ್ಲಿ ಯಾರು ಕೂಡ ಕೆಲಸವನ್ನು ಮಾಡಬಾರ್ದು ಅಂಥೇಳಿ ಸ್ಪಷ್ಟವಾಗಿ ನಿಯಮವೇ ಇದೆ ಆ ನಿಯಮವನ್ನು ಉಲ್ಲಂಘನೆ ಮಾಡಿತ್ತು ಸರ್ಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು ಅದಾದ ಮೇಲೆ ಧಾರ್ಮಿಕ ದತ್ತಿ ಇಲಾಖೆ ಅಲರ್ಟ್ ಆಗಿದೆ ಯಾರು ಮೊಳೆಯನ್ನು ಹೊಡಿಲಿಕ್ಕೆ ಮುಂದಾಗಿದ್ದರು ಐತಿಹಾಸಿಕ ಸ್ಮಾರಕವನ್ನು ವಿರೂಪಗೊಳಿಸಲಿಕ್ಕೆ ಮುಂದಾಗಿದ್ರು ಅದಕ್ಕೆ ಹಾನಿ ಮಾಡಲಿಕ್ಕೆ ಮುಂದಾಗಿದ್ದರು ಅಂತಹ ಅಧಿಕಾರಿಯನ್ನು ಅಮಾನತ್ತು ಮಾಡಲಾಗಿದೆ ಕ್ರಮಕ್ಕೆ ಮುಂದಾಗಿದೆ ಇಲಾಖೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪರದೇಸಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನವೀನ್ ಪರದೇಸಿ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು ಈಗ ಧಾರ್ಮಿಕ ದತ್ತಿ ಇಲಾಖೆ ಅಲರ್ಟ್ ಆಗಿ ಅಧಿಕಾರಿಯನ್ನ ವಜಾ ಮಾಡಿರುವಂತಹದ್ದು ನಿಜಕ್ಕೂ ಕೂಡ ಈ ರೀತಿಯ ಒಂದು ಕೆಲಸ ಆಗ್ಬೇಕಿತ್ತು ಏನು ಹೇಳ್ತಾರೆ ಈಗ ಅಲ್ಲಿಯ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಅಲ್ಲಿ ಪ್ರೇಮ್ ನಿಜಕ್ಕೂ ಇದೊಂದು ಧಾರ್ಮಿಕ ದತ್ತಿ ಇಲಾಖೆ ಎಡವಟ್ಟಿನಿಂದಾಗಿ ಆಗಿರುವಂತಹ ಪ್ರಕರಣ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನಗಳಲ್ಲಿ ಪೂಜೆಯನ್ನ ಮಾಡ್ಕೊಂಡಿರ್ಬೇಕಿತ್ತು ಆದ್ರೆ ಅದನ್ನ ಬಿಟ್ಟು ಹಂಪಿಯಲ್ಲಿರ್ತಕ್ಕಂಥ ಸ್ಮಾರಕಗಳನ್ನ ಹಾಳು ಮಾಡೋದಕ್ಕೆ ಧಾರ್ಮಿಕ ದತ್ತಿ ಇಲಾಖೆ ಮುಂದಾಗಿರುವಂಥದ್ದು ಅದರಲ್ಲೂ ಕೂಡ ಹಂಪಿಯ ಐವತ್ತೇಳು ಸ್ಮಾರಕಗಳೇನಿದೆ ಐವತ್ತೇಳು ಸ್ಮಾರಕಗಳು ಹಂಪಿಯ ಪುರಾತತ್ವ ಇಲಾಖೆ ಅದನ್ನ ಜೋಪಾನವಾಗಿ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇತ್ತು ಆದ್ರೆ ಧಾರ್ಮಿಕ ದತ್ತಿ ಇಲಾಖೆಯ ಸಿಬ್ಬಂದಿ ಶ್ರೀನಿವಾಸ್ ಅವರ ಅಚಾತುರ್ಯದಿಂದಾಗಿ ಈ ಒಂದು ವಿರೂಪಾಕ್ಷೇಶ್ವರ ದೇವಸ್ಥಾನದ ಬಲಭಾಗದ ಗೇಟ್ ಗಳಿಗೆ ಸಾಕಷ್ಟು ಹಾನಿಯಾಗಿತ್ತು ಇದನ್ನ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ಅದಾದ ಬಳಿಕ ಖುದ್ದು ವಿಜಯನಗರ ಜಿಲ್ಲಾಧಿಕಾರಿಗಳು ಸ್ಥಳವನ್ನ ಪರಿಶೀಲನೆ ಮಾಡುತ್ತಾರೆ ಸ್ಥಳವನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಉದ್ದೇಶಪೂರ್ವಕವಾಗಿ ಮಾಡಿರುವ ಕೃತ್ಯ ಅನ್ನೋದು ಕೂಡ ಗೊತ್ತಾಗುತ್ತೆ ನಂತರ ಬ್ಯಾರಿಕೇಟ್ ಅನ್ನು ಅಳವಡಿಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಡ್ರಿಲ್ ಅನ್ನ ಹೊಡೆಯಲಾಗುತ್ತೆ ಆದರೆ ಯಾವುದೇ ರೀತಿಯಾದಂತಹ ಸ್ಮಾರ್ಟ್ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯವನ್ನ ಮಾಡಬೇಕಾದ್ರೆ ಜಿಲ್ಲಾಡಳಿತದ ಪರ್ಮಿಷನ್ ಆಗಬೇಕು ಮತ್ತೆ ಅದೇ ರೀತಿಯಾಗಿ ಪುರಾತತ್ವ ಇಲಾಖೆಯ ಪರ್ಮಿಷನ್ ಕೂಡ ಬೇಕಾಗತ್ತೆ ಆದ್ರೆ ಇದ್ಯಾವರ ಗೋಜ್ಗೂ ಹೋಗದಂತ ಧಾರ್ಮಿಕ ದತ್ತಿ ಇಲಾಖೆ ಕೇವಲ ತಮ್ಮ ಮನಸ್ಸೋ ಇಚ್ಛೆ ಬಂದಂತೆ ಆ ಒಂದು ಮೊಳೆಯನ್ನ ಹೊಡೆದು ಆ ಡ್ರಿಲ್ಲಿನಿಂದ ನಾಲ್ಕು ಮೊಳೆಗಳನ್ನ ಹೊಡೆದು ಅಲ್ಲಿರ್ತಕ್ಕಂಥ ಸ್ಮಾರಕಗಳಿಗೆ ಸಾಕಷ್ಟು ಹಾನಿಯನ್ನ ಮಾಡುತ್ತೆ ಇದನ್ನ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡುತ್ತೆ ಅದಾದ ಬಳಿಕ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾರೆ ನಂತರ ಧಾರ್ಮಿಕ ದತ್ತಿ ಇಲಾಖೆಗೆ ಶಿಫಾರಸ್ಸನ್ನ ಮಾಡ್ತಾರೆ ಆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಶಿಫಾರಸ್ಸನ್ನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಯಾವಾಗ ಈ ಒಂದು ಶಿಫಾರಸನ್ನ ಮಾಡ್ತಾರೆ ಅದಾದ ಬಳಿಕ ಧಾರ್ಮಿಕ ದತ್ತಿ ಇಲಾಖೆ ಸಿಬ್ಬಂದಿ ಈಗ ಅಮಾನತ್ತು ಮಾಡಿರುವಂತದ್ದು ನಂತರ ಅದೇ ರೀತಿಯಾಗಿ ಇನ್ನು ಮುಂದೆ ಈ ಐವತ್ತೇಳು ಸ್ಮಾರಕಗಳಲ್ಲಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡುವಂತ ಕೆಲಸಕ್ಕೂ ಕೂಡ ಪುರಾತತ್ವ ಇಲಾಖೆ ಮುಂದಾಗಿರುವಂತದ್ದು ಯಾವುದೇ ರೀತಿಯಾದಂತಹ ಸ್ಮಾರಕಗಳಿಗೆ ಹಾನಿಯಾಗದ ರೀತಿಯ ಮುನ್ನೆಚ್ಚರಿಕೆ ವಹಿಸ್ಕೊಳ್ಬೇಕು ಅಂತ ಕ್ರಮವನ್ನ ಈಗ ಜಿಲ್ಲಾಡಳಿತ ತೆಗೆದುಕೊಂಡಿರುವಂತದ್ದು ಪ್ರೇಮ್